ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವು ಇವತ್ತು ಈ ಗ್ರ್ಯಾಂಡ್ ಆಗಿರೋ ಪೆನ್ನೆಂಟ್ ಅನ್ನ ಕಲರ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾನು ಇಲ್ಲಿ ಎಲ್ಲ ಅಕ್ರಿಲಿಕ್ ಕಲರ್ಸ್ ಯೂಸ್ ಮಾಡ್ತಾ ಇದ್ದೀನಿ, ರೆಡ್, ವೈಟ್, ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್. ನಾನು ಬ್ಲ್ಯಾಕ್ ಕಲರ್ ತಗೊಂಡು ಅದಕ್ಕೆ ತುಂಬ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಫ್ರಂಟ್ ಪಾರ್ಟಿಗೆ ಮಾತ್ರ ಬ್ಲ್ಯಾಕ್ ಕಲರಿಂದ ಕಲರ್ ಮಾಡ್ತಾ ಇದ್ದೀನಿ, ಹಾಗೂ ಇದಕ್ಕೆ ತುಂಬ ನೀರು ಸಹ ಮಿಕ್ಸ್ ಮಾಡಿದ್ದೀನಿ. ಇಷ್ಟೆಲ್ಲ ಪೆನ್ನೆಂಟ್ಸ್ಗೆ ನಾವು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದೀವಿ. ಈಗ ಗೋಲ್ಡ್ ಕಲರಿಂದ ನಾವು ಡ್ಯಾಬ್ ಮಾಡುವ. ಡ್ಯಾಬಿಂಗ್ ಟೆಕ್ನಿಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ವಲ್ಪನೇ ಗೋಲ್ಡ್ ಕಲರ್ ತಗೊಂಡಿದ್ದೀನಿ ಫ್ರಮ್ ದ ಬಾಟಲ್. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಇದೇ ರೀತಿಯಾಗಿ ನಾವು ಎಲ್ಲ ಪೀಸಸ್ಗೂ ಮಾಡ್ಕೊಳ್ಳೋಣ. ನೀವೀಗ ನೋಡ್ಬೋದು ಇದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ನಾವು ನೆಕ್ಸ್ಟ್ ಇದಕ್ಕೆ ಆ್ಯಂಟಿಕ್ ಗೋಲ್ಡ್ ಕಲರ್ ಕೊಡೋಣ ಎಲ್ಲ ಬೀಡ್ಸಿಗೆ. ಸೊ ಆ್ಯಂಟಿಕ್ ಗೋಲ್ಡ್ ಕಲರ್ ಮಾಡಲಿಕ್ಕೆ ನೀವು ಗೋಲ್ಡನ್ ಕಲರ್ ಯೂಸ್ ಮಾಡಿ, ಅದಕ್ಕೆ 1 or 2 ಡ್ರಾಪ್ಸ್ ಆಫ್ ಬ್ಲ್ಯಾಕ್ ಕಲರ್ ಆ್ಯಡ್ ಮಾಡಬೇಕು. ಆಗ ನಿಮಗೆ ಆ್ಯಂಟಿಕ್ ಗೋಲ್ಡನ್ ಕಲರ್ ಬರ್ತದೆ. ತುಂಬ ಜಾಸ್ತಿ ಬ್ಲ್ಯಾಕ್ ಕಲರ್ ಆ್ಯಡ್ ಮಾಡಬಾರ್ದು. ನೀವಿಲ್ಲಿ ನೋಡ್ಬೋದು ನಾನು ಆ್ಯಂಟಿಕ್ ಗೋಲ್ಡ್ ಕಲರ್ ರೆಡಿ ಮಾಡಿದ್ದೀನಿ. ನಾವೀಗ ಎಲ್ಲ ಬೀಡ್ಸಿಗೆ ಆ್ಯಂಟಿಕ್ ಗೋಲ್ಡ್ ಕೊಡೋಣ. ಇಲ್ಲಿ ನೀವು ಪಾರ್ಟ್ ಬೈ ಪಾರ್ಟ್ ಕೊಟ್ಟರೆ ನಿಮಗೆ ಈಸಿ ಆಗುತ್ತೆ. ಒಂದು ಸೈಡ್ ಡ್ರೈ ಆದ ನಂತರ ಇನ್ನೊಂದು ಸೈಡ್ಗೆ ಕಲರ್ ಮಾಡಿ. ನಿಮಗೆ ಇದು ಟಫ್ ಆದರೆ ನೀವು ಇದಕ್ಕೆ ಟೂತ್ ಪಿಕ್ ಸಹ ಯೂಸ್ ಮಾಡಿ ಕಲರ್ ಮಾಡ್ಬೋದು. ನಾನು ಇದಕ್ಕೆ 2 ಕೋಟ್ಸ್ ಕಲರ್ ಕೊಡ್ತೀನಿ. ಇದು ಡ್ರೈ ಆದ ನಂತರ ಇನ್ನೊಂದು ಕೋಟ್ ಕೊಡ್ತೀನಿ. ಸೊ ನೀವು ಈ ರೀತಿಯಾಗಿ ಪ್ರತಿಯೊಂದು ಪೀಸಸ್ಗೂ ಕಲರ್ ಮಾಡಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ಈ ಗಣೇಶನ ಪಾರ್ಟಿಗೆ ಸಹ ನಾವು ಸೇಮ್ ಆ್ಯಂಟಿಕ್ ಗೋಲ್ಡ್ ಕಲರ್, ನಾವಿಲ್ಲಿ ಬೀಡ್ಸಿಗೆ ಕೊಟ್ಟಂಥ ಸೇಮ್ ಆ್ಯಂಟಿಕ್ ಗೋಲ್ಡ್ ಕಲರ್ ಇದಕ್ಕೆ ಬ್ರಷ್ ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ನೋಡ್ಬೋದು ಇದೆಲ್ಲ ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಾ ಇದೆ ಅಂತ. ನಾವು ನೆಕ್ಸ್ಟ್ ಇದಕ್ಕೆ ವೈಟ್ ಆರ್ ಸಿಲ್ವರ್ ಕಲರ್ ಮಾಡ್ಬೋದು. ನಾವು ಸಿಲ್ವರ್ ಕಲರ್ ಮಾಡೋಣ. ಸೊ ಹೀಗೆ ಎಲ್ಲದಕ್ಕೂ ನಾವೀಗ ಮಾಡ್ಕೊಳ್ಬೇಕು. ನಾವು ಇವತ್ತು ಈ ಬ್ಯೂಟಿಫುಲ್ ಆಗಿರೋ ಚಾಕರ್ ಸೆಟ್ನ ಅಸೆಂಬಲ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಾನು ಬೇಕಾದ ಥಿಂಗ್ಸ್ನ ಅರೇಂಜ್ ಮಾಡಿಟ್ಕೊಂಡಿದ್ದೀನಿ. ಚಾಕರ್ ಸೆಟ್, ಸ್ಮಾಲ್ ಬೀಡ್ಸ್, ರಿಂಗ್ಸ್, ಕ್ರಿಂಪೀಟ್, ಹಾಗೆ ವುಡನ್ ಬೀಡ್ಸ್, ಲಾಕ್, ಹಾಗೆ ಗೇರ್ ವಯರ್, ಕಾಟನ್ ಥ್ರೆಡ್, ನೀಡಲ್, ಹಾಗೆ ಕೆಲವು ಕಟ್ಟರ್ಸ್, ಪ್ಲೇಯರ್ಸ್ ಎಲ್ಲ ಇದೆ. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್. Thank you.
ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ನಾವೀಗ ಇದಕ್ಕೆ ಕ್ರಿಂಪ್ ಬೀಟ್ ಹಾಕಿ ಇಲ್ಲಿ ಲಾಕ್ ಮಾಡುವ. ತುಂಬ ಚಿಕ್ಕದಾಗಿದೆ ಇದು ಬೀಟ್, ಕ್ರಿಂಪ್ ಬೀಟ್. ಕ್ರಿಂಪ್ ಬೀಟ್ ಹಾಕಿದ್ದೀನಿ. ಈಗ ನಾನು ಒಂದು ಜಂಪ್ ರಿಂಗ್ ಹಾಕ್ತಾ ಇದ್ದೀನಿ. ನಂತರ ಇದನ್ನು ಅಗೇನ್ ಕ್ರಿಂಪ್ ಬೀಟ್ನೊಳಗಿನಿಂದ ಪಾಸ್ ಮಾಡಿ ಫುಲ್ ಮಾಡಿ. ಕ್ರಿಂಪ್ ಬೀಟನ್ನ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ಈಗ ಇದು ಲಾಕ್ ಆಗ್ತದೆ. ಇದೀಗ ಲಾಕ್ ಆಯಿತು, ಇಲ್ಲಿ ನೀವು ನೋಡ್ಬೋದು. ಈಗ ಇದು ಏನು ನಮಗೆ ತಾಗುವುದಿಲ್ಲ, ನೀವು ನೋಡ್ಬೋದು ಸೇಫ್ ಆಗಿದೆ. ಸೇಮ್ ನೀವು ಇನ್ನೊಂದು ಸೈಡಿಗೆ ಸಹ ಅದೇ ರೀತಿಯಾಗಿ ಮಾಡಬೇಕು. ನಾನು ಫಸ್ಟಿಗೆ ಬೀಟ್ ಹಾಕಿ ಈ ರೀತಿಯ ಬೀಟ್ ಹಾಕಿ ಇದು ಯಾವ ರೀತಿ ಬರ್ತದೆ ಅಂತ ತೋರಿಸಿದೆ. ಈಗ ನಾನು ಬೀಟ್ಸ್ ರಿಮೂವ್ ಮಾಡಿದ್ದೀನಿ, ಯಾಕಂದರೆ ನನಗೆ ವಿತ್ ಬೀಟ್ಸ್ ಅಷ್ಟು ಇಷ್ಟ ಆಗಿಲ್ಲ. ಸೊ ನಾನು ವಿದೌಟ್ ಬೀಟ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ನೀವು ವಿತ್ ಬೀಟ್ಸ್ ಸಹ ಮಾಡ್ಬೋದು. ಸೊ ನಾನು ಇದರಲ್ಲಿರುವ ಬೀಟ್ಸ್ ಈಗ ರಿಮೂವ್ ಮಾಡಿದೆ. ಈಗ ಇನ್ನೊಂದು ಸೈಡನ್ನು ನಾವು ಲಾಕ್ ಮಾಡುವ. ಕ್ರಿಂಪ್ ಬೀಟ್ ಹಾಕಿ ಜಂಪ್ ರಿಂಗ್, ಸೇಮ್ ಪ್ರೋಸೆಸ್. ನಾನು ಇದನ್ನು ಬೀಟ್ನ ಒಳಗಿನಿಂದ ಪಾಸ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬ ಸೆಕ್ಯೂರ್ ಆಗಿರುತ್ತೆ. ಈಗ ಸೇಫ್ ಆಗಿ ಇದರ ಒಳಗೆ ಹೋಗಿ ಲಾಕ್ ಆಗಿ ಬಿಟ್ಟಿದೆ. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಈಗ ಕಾಟನ್ ಥ್ರೆಡ್ನಿಂದ ಬ್ಯಾಕ್ ರೋಪಿಗೆ ರಿಂಗಿನ ಒಳಗೆ ಹಾಕಿ ಟೈ ಮಾಡಿ. ತುಂಬಾನೇ ಸ್ಟ್ರಾಂಗ್ ಆಗಿದೆ. ಬೇಕಿದ್ರೆ ನೀವು ಇಲ್ಲಿ ಫೆವಿಕಾಲ್ ಸಹ ಹಾಕ್ಬೋದು. ನಾನೀಗ ಇಲ್ಲಿ ಫೆವಿಕಾಲ್ ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. Thank you.
ಹೀಗೆ ಇನ್ನೊಂದು ಸೈಡಿಗೆ ಸಹ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ಬೋದು, ಈಗ ಎರಡು ಸೈಡಿಗೆ ಸಹ ನಾನು ಲಾಕ್ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಲವ್ ಯು ಗೈಸ್. ಬಾಯ್ ಬಾಯ್.